मंटप निमेलू पर्चय इत काल हे शतमानी ना हादसा अनुभव मंटप अंत हलवु दार्शनिक वचनकार अनुभव मुखेन समाज तो प्रयत्न आनुभव विचार इकू मुंदी समाज सरीदारे कर्को अथवा नम विचार लहरिया ना बेस्कु अवंत आशय ना विचार मंटप अवंत वेदिकु अदर प्रति एरने शनिवार कार्यक्रम अंत स्वल्प कारणांतर के वारे कमी आगे आदि अदान नावे मुद्दे दिन शरने वारे आगो रीतली ना कार्यक्रम उलद वारेरे बेरे कार्यक्रम के अनुकूल आगते अवंत अभिप्राय हेत इन कार्यक्रम मोदलने कार्यक्रम राजेंद्र अंत कर्णन बेहे मतड् इूरने कार्यक्रम इवतु राजशेखर नमेलू चिपरचित नम स्ने मत नबार्डली केसमी समाज वे केसमी अभिवृद्धि कार्यक्रम तुड़कोवर इवतु अमेरिका कुरता अंतरंग पिसुमातुगळन्नु हंचिकोळ्ळोरिद्दारे अदन्न हेळ्ता हेळ्ताने नम्म देशद प्रस्तुत परिस्थितिगू सह अदन्न ओंदु साम्यतेयन्न समीकरणवन्न माडोरिद्दारे नडसकोडबेकु वेदिके आह्वान माड्तिद्दीनि राजशेखर अवर वेदिके बरबेकु समान मनस्करादंत नीवेल्लरू सह सहकालक्के बंदिद्दीरि निम्मेल्लरू सह वेदिके परवागि स्वागतवन्न बयस्ता कार्यक्रम नडसकोडबेकु अंत हेळि वेदिकेयन्न अवरिगे बिट्कोड्ता इद्दीनि राजशेखर अवरु ई तर नावेल्लरू समान मनस्करु ओंदु कडे कूतु नम्म अनुभवगळन्नु हंचिकोंडाग ನಮ್ಮ ಅನುಭವಗಳಿಗೆ ಹೊಸ ಬೆಳಕು ಅಥವಾ ಹೊಸ ಒಂದು ತಿಳುವಳಿಕೆ ಅಥವಾ ಹೊಸ ಬೆಳಕಿನಲ್ಲಿ ನಾವು ಅದನ್ನು ನೋಡೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಅಮೆರಿಕದ ಬಗ್ಗೆ ಸಾಕಷ್ಟು ವಿಚಾರಗಳು ನೀವೆಲ್ಲ ತಿಳಿದಿರುವಂಥವರು ಇವತ್ತಿನ ದಿನಮಾನಸದಲ್ಲಿ ಎಲ್ಲ ವಿಚಾರಗಳು ಎಲ್ಲರಿಗೂ ಸಿಕ್ಕುವಂಥದ್ದೇನೆ ನಾನು ಎರಡು ಬಾರಿ ಅಮೆರಿಕಕ್ಕೆ ಹೋಗಿದ್ದೆ ಎರಡು ಬಾರಿ ನಾನು ಹೋದ ಸಂದರ್ಭದಲ್ಲಿ ನನಗೆ ಒಂದು ರೀತಿಯ ಕುತೂಹಲ ಆಯಿತು ಅಮೆರಿಕದ ಬಗ್ಗೆ ನಾನು ಅದುವರೆಗೂ ಕೂಡ ನಾವು ಹಲವಾರು ವಿಚಾರಗಳನ್ನು ಅದು ಬಹಳ ದೊಡ್ಡ ಶ್ರೀಮಂತ ರಾಷ್ಟ್ರ ಇಡೀ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರ ಮತ್ತು ಅದರ CIA ಬಹಳ ಇಡೀ ಪ್ರಪಂಚದ ಆಗುಹೋಗುಗಳನ್ನು ನಿರ್ಧರಿಸುತ್ತೆ ಅಥವಾ ಅಲ್ಲಿರುವಂಥ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBI ಅಂತ ನಾವೇನು ಕರಿತೇವೆ ಅದು ಯಾವ ರೀತಿ ಹದ್ದಿನ ಕಣ್ಣಿನಿಂದ ಇಡೀ ವಿಶ್ವವನ್ನು ಗಮನಿಸುತ್ತೆ ಅಥವಾ ಆಂತರಿಕವಾಗಿ ಇದು ಮಾಡುತ್ತೆ ಅಲ್ಲಿಯ ಜನ ಯಾವ ರೀತಿ ಒಂಥರ ಎಂಟರ್ಪ್ರಿನರಲ್ ಇದಿದೆ ಮತ್ತು ಅವರೆಲ್ಲರೂ ಕೂಡ ಬೇಸಿಕಲಿ ಅಮೆರಿಕ ಅಂತ ಹೇಳಿದ್ರೆ ಹೊರಗಡೆಯಿಂದ ಬಂದಂಥ ಜನ ಎಲ್ಲರೂ ಕೂಡ ಬೇರೆ ಬೇರೆ ದೇಶಗಳಿಂದ ಬಂದಂಥ ಜನ ಈ ದೇಶ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು ಅಂತ ಹೇಳಿ ನನಗೆ ಆಸೆ ಇತ್ತು ಮೊದಲನೇ ಸಾರಿ ನಾನಲ್ಲಿ ಹೋದಾಗ ಆವಾಗ ಟ್ರಂಪ್ನ ಆಡಳಿತ ನಡೀತಾ ಇತ್ತು ಟ್ರಂಪ್ನ ಆಡಳಿತ ನಡೆದಾಗ ಹೆಚ್ಚು ಕಡಿಮೆ ನಮ್ಮ ದೇಶದ ಒಂದು ಪರಿಸ್ಥಿತಿಗೂ ಅಲ್ಲಿಯ ಪರಿಸ್ಥಿತಿಗೂ ಹೆಚ್ಚು ಕಡಿಮೆ ಒಂದೇ ರೀತಿಯಾದಂಥ ಅಂದರೆ ಇಲ್ಲಿಯ ನರೇಂದ್ರ ಮೋದಿಯವರಿಗೆ ವಿರೋಧಿಗಳು ಯಾವ ಥರ ಇದ್ದರೋ ಅಲ್ಲಿಯ ಟ್ರಂಪ್ ಮೋದಿಯವರು ಅದೇ ಭಾಷೆಯಲ್ಲಿ ಅದೇ ರೀತಿಯಾದಂಥ ಪ್ರದರ್ಶನಗಳು ಅದೇ ರೀತಿಯಾದಂಥ ಪ್ಲಾಕಾರ್ಡ್ ಹಿಡಿಯೋದು ಅದೇ ರೀತಿಯ ಯೂನಿವರ್ಸಿಟಿಗಳಲ್ಲಿ ಗಲಾಟೆ ಮಾಡುವಂಥದ್ದು ಅದು ಅಲ್ಲೂ ನಡೀತಾ ಇತ್ತು ಸೊ ಹೀಗಾಗಿ ನನಗೆ ಇನ್ನೂ ಹೆಚ್ಚು ಕುತೂಹಲದಿಂದ ನಾನು ಕೆಲವರನ್ನು ಅವರನ್ನು ಮಾತಾಡೋದಕ್ಕೆ ಪ್ರಯತ್ನ ಪಡೋದು ಅಲ್ಲಿ ನಡೆಯುವಂಥ ಚಟುವಟಿಕೆಗಳಲ್ಲಿ ಭಾಗವಹಿಸೋದಕ್ಕೆ ನೋಡುವಂಥದ್ದು ಇವನ್ನ ನಾನು ಮಾಡ್ತಾ ಇದ್ದೆ ಸಾಮಾನ್ಯ ನಮ್ಮಲ್ಲಿದ್ದ ಭಾರತದಿಂದ ಹೋದಂಥ ನಮ್ಮ ಜನಗಳು ಯಾರೂ ಕೂಡ ಅಲ್ಲಿಯ ಸಮಾಜದ ಜೊತೆ ಸೇರುವಂಥದ್ದಾಗಲಿ ಸಮಾಜವನ್ನು ತಿಳ್ಕೋಬೇಕು ಅಂತ ಯಾರೂ ಪ್ರಯತ್ನ ಪಡೋದಿಲ್ಲ ಆದಷ್ಟು ಕೂಡ ಹಾಲಿವುಡ್ ನೋಡಿದೆ ಲಾಸ್ ಏಂಜಲೀಸ್ ನೋಡಿದೆ ವಾಷಿಂಗ್ಟನ್ DC ನೋಡಿದೆ ಅವನ್ನು ಒಂದಷ್ಟು ಸುತ್ತುತ್ತಾರೆ ಮತ್ತು ಮನೆಯಲ್ಲಿ ಕೂತು ಕಾಲ ಕಳೆದು ಬಂದುಬಿಡ್ತಾರೆ ಪೂರ್ತಿ ನಾನು ಹೆಚ್ಚು ಈ ರೀತಿ ಪ್ರದೇಶಗಳಿಗೆ ಹೋದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ಥರದ್ದನ್ನು ಕೂಡ ನಾನು ಹೋದಂಥ ಎಲ್ಲ ಕಡೆಯಲ್ಲೂ ಕೂಡ ಯಾರನ್ನಾದರೂ ಮಾತಾಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ ಸೊ ಹಾಗಾಗಿ ನನ್ನ ಅನಿಸಿಕೆಗಳನ್ನು ನನ್ನ ಗ್ರಹಿಕೆಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತೇನೆ ಅದು ತೀರಾ ಹೊಸದು ಅಂತಲ್ಲ ನಿಮಗೆ ಏನು ಅನಿಸುತ್ತೆ ಆಮೇಲಿಂದ ಅದರ ಬಗ್ಗೆ ನೀವು ಕೇಳಿದರೆ ಮತ್ತೆ ಅದಕ್ಕೆ ಹೆಚ್ಚಿನ ವಿವರಣೆಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ದೇಶ ಅತ್ಯಂತ ಸಂಪದ್ಭರಿತ ದೇಶ
ನಮ್ಮ ವ್ಯಾಪ್ತಿಯಲ್ಲಿ ಭೂಭಾಗದ ಒಂದು ಇದರಲ್ಲಿ ನೋಡಿದರೆ ನಮಗಿಂತ 3ರಷ್ಟು ದೊಡ್ಡದಾದಂಥ ಭೂ ಪ್ರದೇಶ ಇರುವಂಥದ್ದು. ಆದರೆ ಅಲ್ಲಿರುವಂಥ ಜನಸಂಖ್ಯೆ ನಮ್ಮ 1/4 ಇರುವಂಥ ಜನಸಂಖ್ಯೆ ಅಲ್ಲಿರುವಂಥದ್ದು. ನನಗೆ ಕೆಲವು ಸಾರಿ ಅನ್ನಿಸ್ತಾ ಇತ್ತು, 250 ವರ್ಷದ ಹಿಂದೆಯೇ ಅವರಿಗೆ ಸ್ವಾತಂತ್ರ್ಯ ಬಂತಲ್ಲ, ಆವಾಗ ಅಲ್ಲಿ 1ಕ್ಕಿಂತ ಹೆಚ್ಚು ಟೈಮ್ ಝೋನ್ಗಳಿವೆ, ಅಲ್ಲಿ ಎಷ್ಟೋ ಜನ ನಾನು ಅಲ್ಲಿ ವಿಚಾರಿಸಿದಾಗ ಬಹಳಷ್ಟು ಜನ ಅಮೇರಿಕಾದ ಬೇರೆ ಬೇರೆ ಭಾಗಗಳಿಗೆ ಹೋಗೋಕ್ಕೆ ಆಗಿಲ್ಲ. ಅಲಾಸ್ಕಾ ಅಂತದ್ದು ಇರ್ಬೋದು, ಅಂಥ ಪ್ರದೇಶಗಳು ಇವೆಲ್ಲವೂ ಕೂಡ ಅಲ್ಲಿ ನಮ್ಮಲ್ಲಿ ಹೇಗೆ ಇಲ್ಲಿ ದಕ್ಷಿಣ ಭಾರತ ಉತ್ತರ ಭಾರತ ಯಾವ ಥರ ಬಡತನ ವಿಚಾರದಲ್ಲಿ ಡೆವಲಪ್ಮೆಂಟಲ್ಲಿ ಯಾವ ರೀತಿ ಒಂದು ಕ್ಲಿಯರ್ ಕಟ್ ಇದೆ, ಅದೇ ಥರನೇ ಅಮೇರಿಕಾದಲ್ಲೂ ಕೂಡ ವೆಸ್ಟ್ ಕೋಸ್ಟಲ್ಲಿ ಮಾತ್ರ ಅಭಿವೃದ್ಧಿ ಹೊಂದಿದೆ. ಆದರೆ ನಾವು ಇಂಟೀರಿಯರ್ ಹೋಗ್ತಾ ಹೋದರೆ ಅತ್ಯಂತ ಅದು ಹಿಂದುಳಿದಂಥ ಪ್ರದೇಶ, ಅಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಆಗಿಲ್ಲ, ಬಹಳ ಹಿಂದುಳಿದಂಥ ಪ್ರದೇಶವಾಗಿದೆ ಅದು ಪೂರ್ತಿ. ಆ ಥರ ಎರಡು ಸ್ಟಾರ್ಕ್ ಆದಂಥ ಒಂದು ನಿಚ್ಚಳವಾದಂಥ ಒಂದು ಎರಡು ಇವುಗಳನ್ನು ನಾವು ಅಲ್ಲಿ ಗುರುತಿಸ್ಬೋದು. ನಮ್ಮಲ್ಲಿ ಯಾವ ಥರ ಇದೆ ಅದೇ ಥರನೇ ಇದೆ. ಸೊ ಆದರೆ ಅಲ್ಲಿ ನಮ್ಮ ಭಾರತೀಯರು ಬೇರೆ ಬೇರೆ ದೇಶಗಳಿಂದ ಎಲ್ಲರೂ ಕೂಡ ಅಲ್ಲಿ ಹೊರಗಡೆಯಿಂದ ಬಂದಿರುವಂಥವ್ರು, ನಮ್ಮ ಭಾರತೀಯರಲ್ಲಿರುವಂಥವ್ರು ಸುಮಾರು 45 ಲಕ್ಷ ಜನದಷ್ಟು ಅಲ್ಲಿದ್ದಾರೆ. ಸುಮಾರು 1.5% ಅಷ್ಟು ಅಲ್ಲಿಯ ಜನಸಂಖ್ಯೆಯ ಟೋಟಲ್ ಇದರಲ್ಲಿ ಅಲ್ಲಿದ್ದಾರೆ. ಅತ್ಯಂತ ಅಂದರೆ ಅಲ್ಲಿ ಹೋಗಿ ಹೊರದೇಶದಿಂದ ಅಲ್ಲಿ ಹೋಗಿ ಸೆಟ್ಲ್ ಆಗಿರುವಂಥವರಲ್ಲಿ 2ನೇ ಅತ್ಯಂತ ಶ್ರೀಮಂತವಾದಂಥ ಒಂದು ಎಥ್ನಿಕ್ ಗ್ರೂಪ್ ಅಂದರೆ ಇಂಡಿಯನ್ಸ್. ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಅಲ್ಲಿಂದ ಮೆಕ್ಸಿಕೋದಿಂದ ಸ್ಪೇನಿಂದ ತುಂಬ ಜನ ಎಲ್ಲ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಹೆಚ್ಚು ಅವರು ಮ್ಯಾನ್ಯುವಲ್ ಲೇಬರರ್ಸ್, ಅವರೆಲ್ಲರೂ ಕೂಡ ಬ್ಲೂ ಕಾಲರ್ ಲೇಬರರ್ಸ್ ಅವರೆಲ್ಲ, ಮತ್ತು ತುಂಬ ಜನ ಅವರೆಲ್ಲ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅವರೆಲ್ಲರೂ ಕೂಡ. ಆದರೆ ನಮ್ಮಲ್ಲ ಹೋಗಿರುವಂಥವ್ರೆಲ್ಲರೂ ಕೂಡ ಬಹುತೇಕ 95% 96% ಇವರೆಲ್ಲರೂ ಕೂಡ ಲೀಗಲ್ ಇಮಿಗ್ರೆಂಟ್ಸು, ಜೊತೆಯಲ್ಲಿ ಇವರೆಲ್ಲರೂ ಕೂಡ ಟೆಕ್ನಿಕಲಿ ಕ್ವಾಲಿಫೈಡ್ ಆಗಿರೋದ್ರಿಂದನೇ ಇವರ ಆದಾಯದ ಮಿತಿ ಕೂಡ ಅಲ್ಲಿರುವಂಥ ಆವರೇಜ್ ಅಮೇರಿಕನ್ನ ಆದಾಯ ಏನಿದೆ ಅದಕ್ಕಿಂತ 2ರಷ್ಟಿದೆ. ನಮ್ಮ ಭಾರತೀಯ ಪ್ರತಿಯೊಂದು ಕುಟುಂಬದ ಆದಾಯ ಅಲ್ಲಿಯ ಅಮೇರಿಕದ ಆವರೇಜ್ ಕುಟುಂಬದ ಆದಾಯಕ್ಕಿಂತ 2ರಷ್ಟಿದೆ. ಮತ್ತು ನಮ್ಮಲ್ಲಿ ನಮ್ಮ ಜನಗಳು ಎಲ್ಲಿ ಇದ್ದಾರೆ ಅಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಸೌಹಾರ್ದ ವಾತಾವರಣ, ಜನಗಳು ಅದನ್ನು ಇಷ್ಟಪಡುವಂಥ ರೀತಿಯಲ್ಲಿ ಅಲ್ಲಿ ಬದುಕ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಅಮೇರಿಕಾದಲ್ಲಿ ಅಲ್ಲಿ ಮನೆಗಳ ಬೆಲೆ ಡಿಸೈಡ್ ಆಗುವಂಥದ್ದು ಹೇಗೆ ಅಂತ ಹೇಳಿದ್ರೆ, ಯಾವ ಏರಿಯಾದಲ್ಲಿ ಅತ್ಯಂತ ಒಳ್ಳೆಯ ಸ್ಕೂಲ್ ಇದೆ ಆ ಒಂದು ಏರಿಯಾದಲ್ಲಿ ಆ ಮನೆಗೆ ಅಲ್ಲಿಯ ಮನೆಗಳಿಗೆ ಹೆಚ್ಚು ಬೆಲೆ ಇರುತ್ತೆ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಪ್ರೈಮರಿ ಮತ್ತು ಸೆಕೆಂಡ್ರಿ ಎಜುಕೇಷನ್ ಅದು ಫ್ರೀ ಮತ್ತು ಮ್ಯಾಂಡೇಟ್ರಿ, ಅದು ಪ್ರತಿಯೊಂದು ಮಗುವಿಗೂ ಕೂಡ ಕೊಡಿಸ್ಲೇಬೇಕು ಮತ್ತು ಅದು ಫ್ರೀ, ಮತ್ತು ಅದು ಗೌರ್ಮೆಂಟ್ ಸ್ಕೂಲ್ನಲ್ಲೇ ಆಗುತ್ತೆ ಅದು ಪೂರ್ತಿ. ಆಮೇಲೆ ಯಾರಾದರೂ ಕೂಡ ಕೆಲವರು ಇಲ್ಲ ನನ್ನ ಮಗನಿಗೆ ನಾನು ಸ್ಕೂಲಿಗೆ ಕಳಿಸಲ್ಲ ನಾನು ಮನೆಯಲ್ಲೇ ಓದಿಸ್ತೀನಿ ಅಂತ ಹೇಳಿದ್ರೆ ಅವರು ಪೇರೆಂಟ್ಸು ನಾವು ಅದಕ್ಕೆ ಕ್ವಾಲಿಫೈಡ್ ಅಂತ ಹೇಳಿ ಅವರು ಸರ್ಟಿಫಿಕೇಟ್ ಕೊಟ್ಟು ಅದಕ್ಕೆ ಅವರು ಸ್ಪೆಷಲ್ ಪರ್ಮಿಷನ್ ತೊಗೋಬೇಕು, ಇಲ್ಲದೆ ಹೋದ್ರೆ ಅವರು ಸ್ಕೂಲಿಗೆ ಸೇರಿಸಲೇಬೇಕು. ಸೊ ಹಾಗಾಗಿ ಅಲ್ಲಿ ಫ್ರೀ ಮತ್ತು ಮ್ಯಾಂಡೇಟ್ರಿ ಕಂಪಲ್ಸರಿ ಎಜುಕೇಷನ್ ಆಗಿರುವಂಥದ್ರಿಂದ ಆ ಸ್ಕೂಲಿನ ಸುತ್ತ ರೇಡಿಯಸ್ ಏನಿದೆ ಒಂದು 10 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ದೂರದಲ್ಲಿರುವಂಥ ಮಕ್ಕಳನ್ನೇ ಅಲ್ಲಿ ಅವರು ಸೇರಿಸ್ಕೊಳ್ಳೋವಂಥದ್ದು. ಹಾಗಾಗಿ ಇಂಡಿಯನ್ ಮಕ್ಕಳು ಎಲ್ಲಿದ್ದಾರೆ ಆ ಸ್ಕೂಲುಗಳಿಗೆ ಹೆಚ್ಚು ಬೇಡಿಕೆ ಇದೆ, ಮತ್ತು ಆ ಬೇಡಿಕೆ ಇರೋದರಿಂದ ಸುತ್ತಮುತ್ತ ಇರುವಂಥ ಮನೆಗಳಿಗೆ ಅತ್ಯಂತ ಹೆಚ್ಚು ಬೆಲೆ ಇರುತ್ತೆ. ಉದಾಹರಣೆಗೆ ನನ್ನ ಮಗ ಈಗಾಗಲೇ ಅವನಿಗೆ ಮಗು ಹುಟ್ಟಿ ಒಂದು 6 ತಿಂಗಳಾಗಿದೆ 8 ತಿಂಗಳಾಗಿದೆ ಅವನು ಫಾಸ್ಟರ್ ಸಿಟಿನಲ್ಲಿ ಮನೆ ತಗೊಂಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಫಾಸ್ಟರ್ ಸಿಟಿ ಹತ್ತಿರ ಒಂದು ಭಾಳ ಒಳ್ಳೆಯ ಸ್ಕೂಲ್ ಇದೆ. ಸೊ ಹೀಗೆ ಅಂದರೆ ಆ ಫಾಸ್ಟರ್ ಸಿಟಿ ತುಂಬ ಕಾಸ್ಟ್ಲಿ ಏರಿಯಾ, ಆದರೆ ಅದು ಮನೆ ತಗೊಳ್ಳೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಅಡ್ಮಿಷನ್ ಸಿಕ್ಕುತ್ತೆ ಅಂತಂದ್ಬಿಟ್ಟು ಆ ಕಾರಣ. ಸೊ ಈ ರೀತಿ ಭಾರತೀಯರು ಅಲ್ಲಿ ಒಂದು ಭಾಳ ಒಳ್ಳೆಯ ಒಂದು ಹೆಸರನ್ನು ಮಾಡಿದ್ದಾರೆ, ಬಹಳ ಸ್ಟುಡಿಯಸ್ ಮತ್ತು ಅವರು ಓದುವಂಥ ರೀತಿ ಇದೆಲ್ಲವೂ ಕೂಡ. ಸೊ ಈ ರೀತಿ ಈ ಅಮೇರಿಕಾ ಅತ್ಯಂತ ಸಂಪತ್ತು ಬರುತ್ತೆ. ಬಟ್ ಅಲ್ಲಿಯ ಜನ ಏನು ಅಂತ ಹೇಳಿದ್ರೆ ಆ ಎಲಿಮೆಂಟ್ರಿ ಮತ್ತು ಹೈಯರ್ ಸೆಕೆಂಡ್ರಿ ಎಜುಕೇಷನ್ ಆದಮೇಲೆ 90%-ಗೆ 90% ಜನ ಅಮೇರಿಕಾದ ವಿದ್ಯಾರ್ಥಿಗಳು ಅವರು ಮುಂದುವರ್ಸೋದಿಲ್ಲ, ಅವರು ಅಷ್ಟೊತ್ತಿಗಾಗಲೇ ಅವರು ಬೇರೆ ಏನಾದರೂ ಕೆಲಸಗಳನ್ನು ಹುಡುಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಓದುವಂಥವರೆಲ್ಲ ಯೂನಿವರ್ಸಿಟಿನಲ್ಲಿ ಯಾರು ಅಂತ ಹೇಳಿದ್ರೆ ಇಂಡಿಯನ್ಸು ಮತ್ತು ಚೈನೀಸು ಇಲ್ಲಿಂದ ಬಂದಿರುವಂಥವ್ರು ಮತ್ತು ವಿದೇಶಗಳಿಂದ ಬಂದಿರುವಂಥವ್ರು. ಮತ್ತು ಅಮೇರಿಕಾದಲ್ಲಿ ಇರೋ ಅಮೇರಿಕಾದ ಒರಿಜಿನಲ್ ಅಥವಾ ಅಲ್ಲಿಯ ಮೂಲ ಇವರು ಯಾರಿದ್ದಾರೆ ಅವರು ಇರುವಂಥವ್ರ ಸಂಖ್ಯೆ, ನಾನು ಸ್ಯಾನ್ ಫ್ರಾನ್ಸಿಸ್ಕೋ ಸ್ಟೇಟ್ ಯೂನಿವರ್ಸಿಟಿನಲ್ಲಿ ನಾನು ಅಲ್ಲಿ ಅವರನ್ನು ಇವರನ್ನ ಕೇಳಿದಾಗ ಅಲ್ಲಿ ಸುಮಾರು ಅದು 10%-ಗಿಂತ ಕಡಿಮೆ ಇರುತ್ತೆ ಅಲ್ಲಿಯ ಜನರು, ಎಲ್ಲ ವಿದ್ಯಾರ್ಥಿಗಳೆಲ್ಲ ಹೊರಗಡೆಯಿಂದ ಬಂದಿರೋರೇ ಅಲ್ಲೆಲ್ಲ.
ಸೊ ಈ ರೀತಿ ಅಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೊರಗಡೆಯಿಂದ ಬಂದಿರುವಂಥವರೇನೆ, ಅವರು ಓದೋದೇ ಇಲ್ಲ ಅಲ್ಲಿಯ ಮಕ್ಕಳುಗಳು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಎಲಿಮೆಂಟ್ರಿ ಮತ್ತು ಪ್ರೈಮರಿ ಎಜುಕೇಷನ್ ಇವೇನು ಹೈಯರ್ ಸೆಕೆಂಡ್ರಿ ಎಜುಕೇಷನ್ ಫ್ರೀ ಇದ್ದರೆ ಅಲ್ಲಿಂದ ಮೇಲ್ಮಟ್ಟದ ವಿದ್ಯಾಭ್ಯಾಸಕ್ಕೆ ಭಾಳ ಜಾಸ್ತಿ ಖರ್ಚು ಫೀಸ್ಗಳನ್ನು ನಿಗದಿಪಡಿಸಿರ್ತಾರೆ. ಅದಕ್ಕೋಸ್ಕರನೇ ಮಕ್ಕಳು ಹುಟ್ಟಿ ಅವರು ಇದಾದ ತಕ್ಷಣವೇ ಪ್ರತಿಯೊಬ್ಬ ಇವರು ನಮ್ಮ ವಿಶೇಷವಾಗಿ ನಮ್ಮ ಭಾರತೀಯ ತಂದೆ ತಾಯಿ ಎಂದರು ಇವಾಗಲಿಂದಲೇ ಸೇವಿಂಗ್ಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಮ್ಮಲ್ಲಿ ಮಗಳಿಗೆ ಮದುವೆ ಮಾಡೋದಕ್ಕೆ ಇವಾಗಲಿಂದ ಹೇಗೆ ದುಡ್ಡನ್ನು ಇಡ್ತಾ ಹೋಗ್ತಾರೆ, ಯಾಕೆ ಅಂತ ಹೇಳಿದ್ರೆ ಅವನನ್ನು ಯಾವುದಾದ್ರು ಒಂದು ಐವಿ ಲೀಗ್ ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ ಆ ಥರದ ಯಾವುದೇ ಯೂನಿವರ್ಸಿಟಿಗೆ ಸೇರಿಸ್ಬೇಕು ಅಂತ ಹೇಳಿದ್ರೆ ಭಾಳ ಕಾಸ್ಟ್ಲಿ ಅಲ್ಲಿ ಅದು ಹೈಯರ್ ಎಜುಕೇಷನ್. ಸೊ ಹಾಗಾಗಿ ಅವರು ಅಲ್ಲಿಗೆ ಸೇರಿಸೋದಕ್ಕೋಸ್ಕರ ಅವರು ಸೇವ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ಅಲ್ಲಿ ಭಾರತೀಯರು ನಾವು ಅಲ್ಲಿ ಭಾಳ ಒಳ್ಳೆಯ ಒಂದು ಒಳ್ಳೆಯ ಜೀವನವನ್ನು ನಾವು ಸಾಗಿಸ್ತಾ ಇದ್ದೇವೆ. ಅಲ್ಲಿ ನಾನು ಇದ್ದಂಥ ಜಾಗ, ನಾನು ಬೇ ಏರಿಯಾ ಅಂತಂದ್ಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇದ್ದೆ. ಸೊ ಅಲ್ಲಿ ಸುಮಾರು 24-25 ಶಾಖೆಗಳಿದ್ವು ಅಲ್ಲಿ. ಸೊ ಅಲ್ಲಿ ನಡೀತಾ ಇತ್ತು, ನಾನು ಸುಮಾರು ಒಂದು 5-6 ಶಾಖೆಗಳಿಗೆ ನಾನು ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಮಕ್ಕಳು, ಗಂಡಸರು, ಹೆಂಗಸರು, ಇಡೀ ಕುಟುಂಬದ ಎಲ್ಲ ಸದಸ್ಯರು ಕೂಡ ಶಾಖೆಗೆ ಬರ್ತಾರೆ. ಶನಿವಾರ ಮತ್ತು ಭಾನುವಾರ ಎರಡು ದಿವಸ ಮಾತ್ರ ಅಲ್ಲಿ ಶಾಖೆ ನಡೆಯುತ್ತೆ. ಸೊ ಈ ರೀತಿ ಶಾಖೆಯ ಒಂದು ವ್ಯವಸ್ಥೆ ಇದೆ. ಮತ್ತು ದೇವಸ್ಥಾನಗಳು ಕೂಡ ಭಾಳ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲಿ. ಅಲ್ಲಿ ಇನ್ನೊಂದು ನಾನು ನೋಡಿದೆ, ಅನೇಕ ಚರ್ಚ್ಗಳು ಅಲ್ಲಿ ಜನಗಳು ಅಲ್ಲಿ ಬರದಲ್ಲನೆಯ ಅವನ್ನ ಮಾರಾಟಕ್ಕಿದೆ ಅಂತಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಹಾಕುವಂಥದ್ದು ಬೋರ್ಡ್ ಹಾಕಿರ್ತಾರೆ ಪೂರ್ತಿ. ಇದರಲ್ಲಿ ನಾ ಇದ್ದಂಥ ಫಾಸ್ಟರ್ ಸಿಟಿನಲ್ಲಿ ರೋಡಿನ ಎರಡು ಬದಿ, ಆ ಬದಿ ಈ ಬದಿ ಎರಡು ಚರ್ಚ್ಗಳಿತ್ತು. ಒಂದು ಪೆಂಟೆಕೋಸ್ಟಲ್ ಒಂದು ಚರ್ಚು ಮತ್ತು ಇನ್ನೊಂದು ಈ ಕಡೆ ಒಂದು ಚರ್ಚ್ ಇತ್ತು. ಆ ಒಂದು ಚರ್ಚನ್ನು ಮಾರಾಟಕ್ಕಿತ್ತು. ಅಲ್ಲಿ ಒಬ್ಬರು ಶಿಲ್ಪಿ ಗೋಯಲ್ ಅಂತಂದ್ಬಿಟ್ಟು ಒಬ್ಬರು ಲೇಡಿ ಅಲ್ಲಿ ಇಂಡಿಯನ್ಸ್ ಇವ್ರನ್ನೆಲ್ಲ ಆರ್ಗನೈಸ್ ಮಾಡ್ತಾಯಿದ್ರು. ಸೊ ಅವ್ರು ಹೇಳ್ತಾ ಇದ್ರು, ಇವಾಗ ನಾನು ನೀವು ಕೈ ಜೋಡಿಸೋದ ನೀವು ಜೋಡಿಸ್ಬೇಕು, ನಾವು ಆ ಚರ್ಚನ್ನು ಕೊಂಡ್ಕೊಂಡ್ರೆ ನಾವು ಇಲ್ಲೇ ಒಂದು ಹತ್ರದಲ್ಲಿ ನಮಗೆಲ್ಲೂ ಇಲ್ಲಿ ದೇವಸ್ಥಾನ ಇಲ್ಲ, ನಾವೊಂದು ಇಲ್ಲಿ ದೇವಸ್ಥಾನ ಮಾಡ್ಕೊಂಡ್ರೆ ನಾವು ಇಂಡಿಯನ್ ಕಮ್ಯುನಿಟಿಯವ್ರು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಇದು. ಅಲ್ಲಿ ಇನ್ನೊಂದೇನು ತಾನು ಅಬ್ಸರ್ವ್ ಮಾಡಿದಂಥದ್ದು, ಈ ಈಸ್ಟ್ ಕೋಸ್ಟಲ್ಲಿ ಇವಾಂಜಿಕಲ್ ಸೊಸೈಟಿ ಏನಿದೆ ಅಂದರೆ ಈ ಮತಾಂತರ ಮಾಡೋದಕ್ಕೆ ಮತ್ತು ಹೆಚ್ಚು ಕ್ರಿಶ್ಚಿಯಾನಿಟಿ ಬಗ್ಗೆ ಆಸಕ್ತಿ ಇರುವಂಥದ್ದು ಅದು ಈಸ್ಟ್ ಕೋಸ್ಟಲ್ಲಿದೆ. ಆದರೆ ವೆಸ್ಟ್ ಕೋಸ್ಟಿಗೆ ಬಂದರೆ ಎಲ್ಲಿ ಪ್ರಾಸ್ಪೆರಿಟಿ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಈ ಚರ್ಚ್ಗೆ ಹೋಗುವಂಥವ್ರದ್ದು ತುಂಬ ಕಡಿಮೆ. ಅಲ್ಲಿ ಚರ್ಚ್ಗಳಲ್ಲಿ 10 ಜನ 8 ಜನ ಆ ಥರ ಇರ್ತಾರೆ ಇದರಲ್ಲಿ. ನಾನು ಒಂದೆರಡು ಚರ್ಚ್ಗಳಿಗೂ ಕೂಡ ನಾನಲ್ಲಿ ಹೋಗಿದ್ದೆ. ಮತ್ತು ಅಲ್ಲಿ ಜನ ಏನು ಅಂದರೆ ಅವ್ರು ಯಾರನ್ನು ಕಂಡರೂ ಕೂಡ ವಿಶ್ ಮಾಡ್ತಾರೆ, ಭಾಳ ನಗುಮುಗದಿಂದ ನೋಡ್ತಾರೆ. ಆದರೆ ಅದಕ್ಕಿಂತ ಮುಂದಕ್ಕೆ ಹೋಗೋದಿಲ್ಲ. ನೀವು ಯಾರನ್ನೇ ಮಾತಾಡಿಸ್ರೋ ಅವ್ರು ಸಸ್ಪಿಷಿಯಸ್, ಯಾರ ಜೊತೆನೂ ಮಾತಾಡಲ್ಲ ಅವರು, ಯಾರ ಜೊತೆನಲ್ಲೂ ಕೂಡ ಅವರು ನಗ್ತಾರೆ ವಿಶ್ ಮಾಡ್ತಾರೆ ಅಷ್ಟೇ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಅವರು ಮುಂದಿನ ಮಾತುಕತೆಗಾಗಲಿ ಅಥವಾ ಇನ್ಯಾವುದೇ ಇದಕ್ಕೆ ಅವರು ನಿಮ್ಮ ಜೊತೆ ಇದು ಮಾಡೋದಿಲ್ಲ. ನೀವೇನಾದರೂ ಪ್ರಯತ್ನ ಪಟ್ಟರೆ ಅವರು ಸಡನ್ ಆಗಿ ಅವರಿಗೆ ಹೆದರಿಕೆ ಶುರುವಾಗ್ಬಿಡುತ್ತೆ. ಅಲ್ಲಿ ಯಾವ ಥರ ನಾನು ಇವಾಗದಲ್ಲಿ ನಾವು ಈ ಕೋವಿಡ್ ಸಮಯದಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅಲ್ಲಿ ಇಡೀ ಅಮೇರಿಕನ್ ಸೊಸೈಟಿನಲ್ಲಿಯೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ. ನೀವು ಯಾವುದೇ ಒಂದು ಇದಕ್ಕೆ ಹೋಗಿ ಕ್ಯೂನಲ್ಲಿ ಮಿನಿಮಮ್ 6 ಅಡಿ ದೂರದಲ್ಲಿ ನಿಂತಿರ್ತಾರೆ. ಅಕಸ್ಮಾತ್ ಅಜಾಗರೂಕತೆ ನಿಮಗೆ ಗೊತ್ತಿಲ್ಲದೆ ನೀವು ಹತ್ತಿರಕ್ಕೆ ಹೋದರೆ ತಕ್ಷಣ ಗಾಬರಿ ಆಗಿಬಿಡ್ತಾರೆ ಪೂರ್ತಿ. ಅಂದರೆ ಯಾಕೆ ಬಂದ, ಯಾಕೆಂದರೆ ಅಲ್ಲಿ ಗನ್ ಕಲ್ಚರ್ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಹೊಳೆಯುವಂಥದ್ದಿರ್ಬೋದು ಅಥವಾ ರಾಬ್ ಮಾಡೋದಕ್ಕಿರ್ಬೋದು, ಯಾತಕ್ಕೆ ಬರ್ತಾನೆ ಅಂತ ಗೊತ್ತಿಲ್ಲ. ಅಂದರೆ ಆ ಸೊಸೈಟಿ ಬಗ್ಗೆ ನಾವು ಇಷ್ಟೆಲ್ಲ ಅಂದ್ಕೊಂಡಿದ್ದೀವಿ, ಆದರೆ ಆ ಜನ ಎಷ್ಟು ಹೆದರ್ತಾರೆ ಅಂತ ಹೇಳಿದರೆ. ಮತ್ತು ಅದೇ ರೀತಿ ಗಾಡಿಗಳು ಕೂಡ ಒಂದು ಗಾಡಿಗೂ ಇನ್ನೊಂದು ಗಾಡಿಗೂ ಸುಮಾರು 10 ಅಡಿಗಿಂತನೂ ಜಾಸ್ತಿ ಡಿಸ್ಟೆನ್ಸಲ್ಲಿರುತ್ತೆ. ಇದ್ದಾಗ ಅಕಸ್ಮಾತ್ ಬೇರೆಯವ್ರ ಹತ್ತಿರ ಹೋಗ್ಬಿಟ್ರೆ ಸುಮಾರು 2 ಅಡಿ ಅಷ್ಟು ದೂರಕ್ಕೆ ಹತ್ತಿರಕ್ಕೆ ಹೋದ ತಕ್ಷಣವೇ ಅವ್ನು ಗಾಡಿ ನಿಲ್ಲಿಸ್ಬಿಡ್ತಾನೆ ಮುಂದಗಡೆ ಇರೋನು, ಯಾತಕ್ಕೆ ಬರ್ತಾ ಇದ್ದಾನೆ ಅಂತ ಗೊತ್ತಿಲ್ಲ ಅಂತಂದ್ಬಿಟ್ಟು. ಅಂದರೆ ಆ ಥರ ಜನ ಅಷ್ಟು ಭಯದ ಇದರಲ್ಲಿರ್ತಾರೆ. ಮತ್ತು ಅದರಲ್ಲಿ ಏನಾದರೂ ಸ್ವಲ್ಪ ಪ್ಯಾನಿಕ್ ಆಯಿತು ಅಂತ ಹೇಳಿದ ತಕ್ಷಣವೇ ಅಲ್ಲಿ ಜನ ಅಸ್ತವ್ಯಸ್ತ ಆಗಿ ಹೋಗ್ಬಿಡ್ತಾರೆ. ನಮ್ಮ ದೇಶದಲ್ಲಿರುವಂಥ ಯಾವುದೇ ರೀತಿಯಾದಂಥ ಪರಿಸ್ಥಿತಿಗೂ ಅಂಜೋದಿಲ್ಲ ಅಳುಕೋದಿಲ್ಲ. ಆದರೆ ಅಲ್ಲಿಯ ಜನ ಅವರು ಏನಂದ್ರೆ ಒಂಥರ ಕಂಪ್ಯೂಟರೈಸ್ಡ್ ಇದಿರ್ತಾರೆ, ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ, ಅದರಲ್ಲಿ ಹೋಗ್ತಾ ಇರ್ತಾರೆ ಅಷ್ಟೇ. ಒಂದು ಸಣ್ಣ ವ್ಯತ್ಯಾಸ ಆಗಿಬಿಟ್ರೂ ಕೂಡ ಅವರು ಪೂರ್ತಿ. ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಅನ್ನುವಂಥದ್ದು, ನಮ್ಮ ದೇಶದಲ್ಲಿ ಈ ಬ್ಯಾಂಕ್ಗಳ ಬಗ್ಗೆ ಎಷ್ಟೆಲ್ಲ ನಾವು ಮಾತಾಡಿದ್ವಿ. ನಮ್ಮಲ್ಲೂ ಕೆಲವು ಬ್ಯಾಂಕ್ಗಳು ಹಾಳಾಗಿದ್ದಾವೆ, ಆದರೆ ಅಲ್ಲಿದ್ದಂಥ ಸಿಲಿಕಾನ್ ವ್ಯಾಲಿ ಬ್ಯಾಂಕು ಆ ದೇಶದ 10 ಬ್ಯಾಂಕ್ಗಳಲ್ಲಿ ಅದು ಒಂದು ಪ್ರಮುಖವಾದಂಥ ಬ್ಯಾಂಕು. ಅದು ಆ್ಯಕ್ಚುಲಿ ಈ ಸ್ಟಾರ್ಟಪ್ ಕಂಪನಿಗಳಿಗೆ ಮತ್ತು ಈ ಹೊಸದಾಗಿ ಯಾರು ಇದು ಮಾಡ್ತಾ ಇದ್ದಾರೆ ಇವುಗಳಿಗೆ ತುಂಬ ಎನ್ಕರೇಜ್ ಮಾಡ್ತಿದ್ದಂಥ ಬ್ಯಾಂಕು. ಮತ್ತು ಅದು ಭಾಳ ಅದು ಏನು
ಕಸ್ಟಮರ್ ಫ್ರೆಂಡ್ಲಿ ಇಂಡೆಕ್ಸ್ನಲ್ಲಿ ಅದಕ್ಕೆ ಮೊದಲನೆಯ ಸ್ಥಾನ ಇರುವಂಥ ಒಂದು ಬ್ಯಾಂಕು. ಒಂದು ಸಣ್ಣ ರೂಮರ್ಗೆ ಒಂದು ವಾರದಲ್ಲಿ ಆ ಬ್ಯಾಂಕ್ ಪೂರ್ತಿ ಬರ್ಬಾದಾಗಿ ಹೋಗ್ಬಿಡ್ತು. ಮೂರೇ ದಿವಸದಲ್ಲಿ ಅದು ಪೂರ್ತಿ ದಿವಾಳಿಯಾಗಿದ್ದು ಯಾವ ಥರ ಆಗೋಯ್ತು ಅಂತ ಹೇಳಿದ್ರೆ, ಅದಕ್ಕೆ ನನ್ನ ಮಗ ಅವನು ಇಲ್ಲಿಂದ ಏನು ಕೆಲಸ ಮಾಡ್ತಾ ಇದ್ದ ಅವನಿಗೆ ಆ್ಯಕ್ಚುಲಿ ಅವನಿಗೇನೆ ಅಲ್ಲಿಗೆ ಆನ್ ಸೈಟಲ್ಲಿ ಕಳಿಸ್ಬೇಕು ಅಂತ ಇದ್ದರು. ಆದರೆ ಅವನಿಗೆ ವೀಸಾ ಸಿಕ್ಕೋದು ಸ್ವಲ್ಪ ಇದಾಗ್ತಾ ಇದ್ದಿದ್ದರಿಂದ ಮತ್ತು ಹೆಚ್ಚು ಒಂದು ಸಿಗ್ದಲ್ಲೇ ಇರೋದನ್ನ ಅವ್ನು ಹೋಗಾಗಿರಲಿಲ್ಲ. ಆದರೆ ಅವನು ಅಲ್ಲಿಗೆ ಬಂದಿದ್ದ, ಬಂದಾಗ ಏನಾಯಿತು ಅಂತ, ಅವನು ಆ ಬ್ಯಾಂಕಿಗೆ ಕೆಲಸ ಮಾಡ್ತಾನೆ. ಬಂದು ಮೂರು ದಿವಸಕ್ಕೆ ಆ ಬ್ಯಾಂಕ್ ಕ್ಲೋಸ್ ಅದು. ಅವನಿಗೆ ಇಲ್ಲ ನಾನು ಬ್ಯಾಂಕ್ ಹತ್ರಕ್ಕೆ ಹೋಗಬೇಕು ನಾವಂತ ನೋಡಿದ್ರೆ, ಮೂರು ದಿವಸದಲ್ಲಿ ಅದು ನಿರ್ಜನವಾದಂಥಲ್ಲಿ ಯಾರೂ ಓಡಾಡ್ತಾ ಇಲ್ಲ ಹತ್ರ, ಒಬ್ಬರೆಲ್ಲ ಬರೀ ದೂರದಿಂದ ಈ ಯಾವುದು ಗೋಸ್ಟ್ ಈ ಭೂತ ಹೊಕ್ಕ ಮನೆ ಯಾವ ಥರ ಇರುತ್ತೆ ಆ ಥರದಿಂದ ಹೊರಗಡೆಯಿಂದ ಫೋಟೋ ತೆಕ್ಕೊಳ್ತಾ ಇದ್ರು. ಅಂದರೆ ಹೈಲಿ ಸೆನ್ಸಿಟಿವ್ ಅಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಗಿರುವಂಥದ್ದು ಏನು ಅಂತ ನಾನು ಅದನ್ನು ವಿವರವಾಗಿ ಹೇಳಕ್ಕೆ ಹೋಗಲ್ಲ. ಅದರಲ್ಲೇನು ಘೋಟಾಲ ಯಾವುದೂ ನಡೆದಿಲ್ಲ ಅಥವಾ ಮೋಸ ನಡೆದಿಲ್ಲ, ಅದು ನಿಮಗೆ ಗೊತ್ತಿರ್ಬೋದು ಆ ಬ್ಯಾಂಕಿನ ಕತೆ. ಅಂದರೆ ಅಲ್ಲಿ ಇರುವಂಥ ಇಡೀ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ, ಒಬ್ರನ್ನೊಬ್ಬರು ನಂಬೋದಿಲ್ಲ, ಒಬ್ರನ್ನೊಬ್ಬರು ಇದಿಲ್ಲ. ಆ ಸಿಸ್ಟಮ್ ಯಾವ ಥರ ಇದೆ ಅಂತೇಳಿ ಅವನು ಪಾಡ್ದವನು ಇರ್ತಾನೆ ಅಷ್ಟೇ. ಇದನ್ನು ನಾನು ಅಬ್ಸರ್ವ್ ಮಾಡಿದಂಥದ್ದು. ಮತ್ತು ಇನ್ನೊಂದು, ಈ ಅಮೇರಿಕ ದೇಶದ ನಾವು ಇಷ್ಟು ಮುಂದುವರೆದ ದೇಶ ಅಂತಂದ್ಬಿಟ್ಟು ಹೇಳ್ತೇವೆ. ನಾನು ಅಲ್ಲಿ ನೋಡಿದೆ, ಇದರಲ್ಲಿ ನಾನು ಸ್ಟ್ರಕ್ಚರ್ಡ್ ರೀತಿಯಲ್ಲಿ ಮಾತ್ರ ಅಲ್ಲ, ಹಾಗೆ ರ್ಯಾಂಡಮ್ ಆಗಿ ನನಗೆ ಏನೇನು ಬರುತ್ತೆ ಹಾಗೆ ಹೇಳ್ತಾ ಹೋಗ್ತಾನೆ. ನಮ್ಮಲ್ಲಿ ಏನು ಮಾಡ್ತೇವೆ ಅಂದರೆ, ಕಾರ್ಡ್ ಪೇಮೆಂಟ್ ಮಾಡಿದಾಗ ನಾವೇನು ಮಾಡ್ತೇವೆ, ಅದನ್ನು ಎನ್ಕರೇಜ್ ಮಾಡ್ತೇವೆ. ಕ್ಯಾಶನ್ನು ಈವನ್ ನಮ್ಮಲ್ಲಿ ಕ್ಯಾಶ್ ಕೊಡೋಕೆ ಹೋದರೆ ಅವಾಗ ನಾವು ಅದನ್ನು ಡಿಸ್ಕರೇಜ್ ಮಾಡ್ತೇವೆ. ಅಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ ದೊಡ್ಡದಾಗಿ ನೀವನ್ನು ಇದನ್ನು ಹಾಕಿರ್ತಾರೆ. ಅದರಲ್ಲಿ ಏನು ಅಂತಂದರೆ, ನೀವು ಕ್ಯಾಶಲ್ಲಿ ಕೊಟ್ಟರೆ ಪ್ರತಿ ಗ್ಯಾಲನ್ ಪೆಟ್ರೋಲ್ಗೆ 20 ಸೆಂಟ್ ಕಡಿಮೆ, ಕಾರ್ಡಲ್ಲಿ ಕೊಟ್ಟರೆ ಜಾಸ್ತಿ. ನಾನು ಅವನನ್ನು ಹೋಗಿ ಕೇಳಬೇಕು ನೀವು ಯಾಕೆ ಅಂತ. ಅಲ್ಲಿ ನಮ್ಮ ದೇಶದಲ್ಲೇ ಇವಾಗ ಹೆಚ್ಚು ತರಕಾರಿ ತಗೊಳ್ಳೋದಕ್ಕೂ ಕಾರ್ಡ್ ಉಪಯೋಗಿಸ್ತಾರೆ, ಫೋನ್ಪೇ ಇದನ್ನು ಮಾಡ್ತೀವಿ. ಅಲ್ಲಿ ಯಾರು ಕ್ಯಾಶೇ ಇಟ್ಟಿರೋದಿಲ್ಲ. ನೀವು ಕ್ಯಾಶ್ ಯಾಕೆ ಇಡ್ತೀರ, ಕ್ಯಾಶ್ ಇಡೋದ್ರಿಂದ ನಿಮಗೆ ತೊಂದರೆ ಆಗಲ್ವಾ ಅಂತ ಹೇಳಿದ್ರೆ ಅವ್ನು ಯಾರು ನನಗೆ ಸರಿಯಾದ ಉತ್ತರನೇ ಕೊಡಲಿಲ್ಲ. ಕ್ಯಾಶಲ್ಲಿ ಕೊಟ್ಟರೆ 20 ಸೆಂಟ್ ಕಡಿಮೆ ಗ್ಯಾಲನ್ಗೆ. ಅವರು ಅಲ್ಲಿ ಬೇಕಾದರೆ ಪಕ್ಕದಲ್ಲಿರುವಂಥ ATMಲ್ಲಿ ತೊಗೊಂಬಂದು ಅವ್ನು ತಗೊಂಡ್ರೆ 20 ಸೆಂಟ್ ಅವರು ಕಡಿಮೆ, ಇದು ಯಾಕೆ ಅಂತಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಆಮೇಲೆ ಬ್ಯಾಂಕ್ಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈಗಂತೂ ಕೂಡ ನಾವು ಹಣನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ 1/2 ನಿಮಿಷ 1 ನಿಮಿಷ ಆದರೂ ತಕ್ಷಣ ನಮಗೆ ಚಡಪಡಿಸ್ತಾ ಇರ್ತೇವೆ, ನೀವು ದುಡ್ಡು ಹೋಗಿಲ್ವಾ ಗೊತ್ತಿಲ್ವಾ ಅಂತಂದ್ಬಿಟ್ಟು. ಆದರೆ ಅಲ್ಲಿ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಹಣ ಟ್ರಾನ್ಸ್ಫರ್ ಮಾಡೋದಕ್ಕೆ ಮಿನಿಮಮ್ 24 ಗಂಟೆ ಟೈಮ್ ಬೇಕು. ನನ್ನ ಮಗ ಅವನು ಅಮೇರಿಕನ್ ಎಕ್ಸ್ಪ್ರೆಸ್ ಬ್ಯಾಂಕ್ನಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಯಾನ್ ಫ್ರಾನ್ಸಿಸ್ಕೋ ಬ್ರ್ಯಾಂಚ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ 24 ಅವರ್ಸ್ ಬೇಕು. ಅಲ್ಲಿ ಯಾಕೆ ಇದು ಎಂಥ ವ್ಯವಸ್ಥೆ ಇದು ಅಂತಂದ್ಬಿಟ್ಟು ಅಲ್ಲಿಯ ಇವುಗಳನ್ನು ನನಗೆ ಅರ್ಥ ಆಗ್ತಾ ಇಲ್ಲ. ಆಮೇಲೆ ಅಲ್ಲಿ ಜನ ಕ್ಯಾಶ್ ಖರ್ಚು ಮಾಡೋದೇ ಒಳ್ಳೆ ಇದಲ್ಲ. ಅಲ್ಲೇನು ಮಾಡಿರ್ತಾರೆ ಅಂತ ಹೇಳಿದ್ರೆ, ನೀವು ಇವತ್ತು ಕೂಡ ನಮ್ಮಲ್ಲಿ ಈಗಾಗಲೇ 50 ಪೈಸೆ 1 ರೂಪಾಯಿ ಕಾಯಿನ, 50 ಪೈಸೆ ಕಾಯಿನೇ ಯಾರೂ ಕೇಳೋದಿಲ್ಲ, 1 ರೂಪಾಯಿಗೆ ಸ್ವಲ್ಪ ಇವತ್ತು ಚಲಾವಣೆಯಲ್ಲಿದೆ. ಅಲ್ಲಿ ಸೆಂಟ್, 1 ಸೆಂಟ್ ಇವಾಗ ನೀವು ಏನಾದರೂ ಅಕಸ್ಮಾತ್ ನಾವು ಕ್ಯಾಶಲ್ಲಿ ಹೋಗಿ ಕೊಟ್ಟು $10 ಕೊಟ್ಟು $7.28 ಏನಾದ್ರು ಆಯಿತು ಅಂತ ಹೇಳಿದ್ರೆ, ಅವ್ನು ಉಳಿದಿದ್ದ ಅಷ್ಟಕ್ಕೂ ಅವ್ನು ಚಿಲ್ಲರೆ ಸಮೇತ ಅವ್ನು ವಾಪಸ್ ಕೊಡ್ತಾನೆ. ಆ ಚಿಲ್ಲರೆ ಏನು, ಅಲ್ಲಿ $1ಗೆ ಬೆಲೆ ಇಲ್ಲ. ಇನ್ನು ಆ 1 ಸೆಂಟ್ ಇಟ್ಕೊಂಡು ಏನು ಮಾಡ್ತಾರೆ, ಆದರೆ ಅದಕ್ಕೆ ಕೊಡ್ತಾರೆ ಅವರು. ಇದು ಯಾಕೆ ಹಿಂಗೆ ಮಾಡ್ತೀರಾ ಅಂತಂದ್ಬಿಟ್ಟು. ಆಮೇಲೆ ಬಸ್ಸಲ್ಲಿ, ಆ ಬಸ್ಸಲ್ಲೂ ಕೂಡ ಇದೇ ಥರನೇ, ಟಿಕೆಟ್ ಎಷ್ಟಿರುತ್ತೆ ಅಂತೇಳಿದ್ರೆ $2.38 ಅಂತಂದ್ಬಿಟ್ಟು ಹಾಕಿರ್ತಾನೆ. ಅದನ್ನು ಯಾವ ರೀತಿ ಇಟ್ಕೊಂಡಿರ್ತಾರೆ, ನೀವು ಅವಾಗ ಏನು ಮಾಡ್ತಾರೆ, ನೀವು $3 ಹಾಕಬೇಕಾಗತ್ತೆ ಅಲ್ಲಿಗೆ. ಇದು ಎಂತಪ್ಪ ಇದು ಈ ಅಮೇರಿಕಾದ. ಆಮೇಲೆ ಇನ್ನೊಂದೇನು ಅಂದರೆ, ಇಡೀ ಪ್ರಪಂಚದಲ್ಲಿ ಡೆಸಿಮಲ್ ಸಿಸ್ಟಮ್ ಬಂದು ನಾವು ಕಿಲೋಮೀಟ್ರನ್ನು ನಾವು ಹಾಕ್ತೇವೆ, ಅದರಲ್ಲಿ ಇವತ್ತು ಕೂಡ ಮೈಲ್ಗಳಲ್ಲೇ ಎಲ್ಲದನ್ನು ಲೆಕ್ಕ ಹಾಕ್ತಾರೆ. ಆಮೇಲೆ ಇವತ್ತು ಕೂಡ ನಾವೇನು ಮಾಡ್ತೇವೆ, ಸೆಂಟಿಮೀಟರ್ಸಲ್ಲಿ ಹೇಳಿದ್ರೆ ಅವರು ಇಂಚಲ್ಲೇ ಹೇಳ್ತಾರೆ ಇವತ್ತು ಕೂಡ. ಇದೆಂಥ ಇಡೀ ಪ್ರಪಂಚದಲ್ಲೇ ಒಂದಾದರೆ ಇಲ್ಲಿ ಒಂದಿದು. ಆಮೇಲೆ ನಾವಿಲ್ಲಿ KG ಅಂತ ಹೇಳ್ತೇವೆ, ಅಲ್ಲಿ ಇವತ್ತು ಕೂಡ ಪೌಂಡ್ ಮತ್ತು ಔನ್ಸಲ್ಲೇ ಇದೆ. 2 ಪೌಂಡು 20 ಔನ್ಸ್ ಇದ್ದರೆ 1 KG ಆಗುತ್ತೆ ಅದು ಪೂರ್ತಿ. ಇದೆಂಥ ವ್ಯವಸ್ಥೆ ಇದು, ಇದಕ್ಕೆ ಕನ್ವರ್ಟ್ ಮಾಡೋವಂಥದ್ದು ಇವೆಲ್ಲದು ಕೂಡ ಅಲ್ಲಿ ಇವತ್ತು ಕೂಡ ಆ ಪೌಂಡ್ ವ್ಯವಸ್ಥೆನೇ ಇಟ್ಕೊಂಡಿದ್ದಾರೆ ಅವರು ಪೂರ್ತಿ. ಎಲ್ಲದ್ರ ಮೇಲೂ ಕೂಡ 2 ಪೌಂಡು ಯಾವುದೇ ಕೇಳಿದ್ರು ಕೂಡ KG ಅಂತ ಎಲ್ಲೂ ಇಲ್ಲ. ನೀರುಳ್ಳಿ $1 ಆನಿಯನ್ ಇದನ್ನು ಈ ಥರ ಬರೆದಿರ್ತಾರೆ ಪೂರ್ತಿ. ಇದು ಯಾಕೆ ಅಂತಂದ್ಬಿಟ್ಟು ನನಗೆ ಯಾರನ್ನಾದರೂ ಕೇಳಬೇಕು. ಈ ಪತ್ರಿಕೆಗಳು, ನಮ್ಮಲ್ಲೇ ಪತ್ರಿಕೆಗಳನ್ನು ಈಗ ಓದೋವಂಥದ್ದು ತುಂಬಾ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಅದು ನಮ್ಮಲ್ಲಿ ಇನ್ನೂ ಕೂಡ ಪೇಪರ್ ಇಲ್ಲ. ಅಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಬಗ್ಗೆ ನಮಗೆ
ವಾಲ್ ಸ್ಟ್ರೀಟ್ ಜರ್ನಲ್ ಆಗಿ ನ್ಯೂಯಾರ್ಕ್ ಟೈಮ್ಸ್ ಬಗ್ಗೆ ನಮಗೆ ಅದರಲ್ಲಿ ಏನಾದರೂ ಬಂತು ಅಂತ ಹೇಳಿ ಅವರು ಇಂಪಾರ್ಟೆನ್ಸ್ ಕೊಡ್ತಾರೋ ಇಲ್ವೋ, ನಮ್ಮ ದೇಶದ ಜನಗಳು ಅದನ್ನು ಹಿಡಿದು ಎಲ್ಲ ಕಡೆನೂ ಬೊಬ್ಬೆ ಹಾಕುವಂಥದ್ದು ನಾವು ನೋಡ್ತೇವೆ. ಆ ವಾಲ್ ಸ್ಟ್ರೀಟ್ ಜರ್ನಲ್ ಸುಮಾರು ಒಂದು 30 ಪೇಜು 35 ಪೇಜ್ ಇರುತ್ತೆ. ಅಂದರೆ ವೀಕ್ ಡೇಸು ಶನಿವಾರ ಭಾನುವಾರ ಅದು 70 ಪೇಜಿಗೆ ಹೋಗುತ್ತೆ. ಅದನ್ನು ಯಾರು ಓದ್ತಾರೆ, ಅಷ್ಟು ಟೈಮ್ ಯಾರ ಹತ್ರ ಇರುತ್ತೆ, ಅದು ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಈ ಪದಬಂಧ ಇರುತ್ತಲ್ಲ 4 ಪೇಜ್ ಇರುತ್ತೆ. ಅದು ಇಷ್ಟು ಪೇಪರ್ ವೇಸ್ಟ್ ಮಾಡೋ ಅಷ್ಟು ಅವರಿಗೆ ವಿಧಿಯಾ ಅಂತಂದ್ಬಿಟ್ಟು ಅದನ್ನು ಯಾರೂ ತಗೊಂಡು ಓದೋದಿಲ್ಲ, ಅದು ದುಡ್ಡು ಇದು ಮಾಡೋದಿಲ್ಲ. ಅದಾದಮೇಲೆ ನಮ್ಮ ದೇಶದಲ್ಲೇ ಈ ಶೇರ್ ಪ್ರೈಸನ್ನು ನಾವು ಹಿಂದೆ ನೋಡ್ತಾ ಇದ್ವಿ. ನಮಗೆ ಇವೆಲ್ಲ ಯಾವುದು ಈ ಅತ್ಯಾಧುನಿಕವಾದಂಥ ಇವುಗಳೆಲ್ಲ ಇಲ್ದಲೇ ಇದ್ದಂಥ ಟೈಮ್ನಲ್ಲಿ ಹಿಂದಿನ ದಿವಸದ ಶೇರ್ ಬೆಲೆಗಳನ್ನು ನಾವು ಲೋ ಎಷ್ಟು ಹೋಯ್ತು, ಹೈ ಎಷ್ಟು ಹೋಯ್ತು, ಎಷ್ಟು ವಾಲ್ಯೂಮ್ ಎಷ್ಟು ಟ್ರೇಟ್ ಅನ್ನೋದನ್ನು ನಾವು ನೋಡ್ತೇವೆ. ಅದನ್ನು ಇವತ್ತು ಕೂಡ ವಾಲ್ ಸ್ಟ್ರೀಟ್ ಜರ್ನಲಲ್ಲಿ 2 ಪೇಜ್ ಅದನ್ನು ಪ್ರಿಂಟ್ ಮಾಡಿರ್ತಾನೆ ಸಣ್ಣ ಅಕ್ಷರದಲ್ಲಿ. ಅದನ್ನು ಯಾರು ಓದ್ಬೋದು ಅದನ್ನು, ಅದು ಯಾತಕ್ಕೆ ಏನು, ಅದರ ಉದ್ದೇಶ ಏನು ಅಂತ ನನಗೆ ಗೊತ್ತಾಗಲಿಲ್ಲ. 2 ಪೇಜು ನಾವು ಪೇಪರ್ಲೆಸ್ ಇದನ್ನು ಇರಬೇಕು ಅಂತ ಹೇಳಿ ನಾವು ಇಲ್ಲಿ ಇಷ್ಟು ಬೊಬ್ಬೆ ಹೊಡಿತೀವಿ. ಅಮೇರಿಕಾದಂಥ ದೇಶದಲ್ಲಿ ಅಲ್ಲಿ ಪೇಪರನ್ನೇ ಮೊದಲನೇದಾಗಿ ಯಾರೂ ತರಿಸೋದಿಲ್ಲ. ಅಲ್ಲಿ ನೀವು ಮನೆಗೆ ಪೇಪರ್ನ ನೀವು ಸಪ್ಲೈ ಮಾಡಬೇಕು ಅಂತ ಹೇಳಿದರೆ $2 ನೀವು ಇದು ಕೊಡಬೇಕು, ಏನು ಸರ್ವಿಸ್ ಚಾರ್ಜ್ ಕೊಡಬೇಕಾಗತ್ತೆ ಅದರಲ್ಲಿ. ಅದರಿಂದ ಯಾಕೆಂತಂದರೆ ಇದು ಅಲ್ಲಿ ಏನು ಈ ಫಿಸಿಕಲ್ ಲೇಬರ್ ಏನಿದೆ, ಮ್ಯಾನ್ಯುವಲ್ ಲೇಬರ್, ಇದು ತುಂಬ ಕಾಸ್ಟ್ಲಿ ಅಲ್ಲಿ ಇದರಲ್ಲಿ. ಹಾಗಾಗಿ ಅದನ್ನು ಯಾರೂ ಕೂಡ ತರಿಸ್ಕೊಳ್ಳೋದಿಲ್ಲ. ಆದರೆ ನ್ಯೂಯಾರ್ಕ್ ಟೈಮ್ಸ್ ಅಂತ ಒಂದು ಅತ್ಯಂತ ಪ್ರಸಿದ್ಧವಾದಂಥ ಪತ್ರಿಕೆಯಲ್ಲಿ 2 ಪೇಜು 3 ಪೇಜು ಬರೀ ಇದನ್ನು ಸಣ್ಣ ಅಕ್ಷರದಲ್ಲಿ ಪ್ರಿಂಟ್ ಮಾಡಿರ್ತಾರೆ ಪೂರ್ತಿ. ಇದು ಯಾಕೆ ಬರೆದಿರ್ತಾರೆ, ಯಾಕೆ ಮಾಡ್ತಾರೆ ಅಂತೇಳಿ ನನಗೆ ಅರ್ಥ ಆಗಲಿಲ್ಲ. ಆದರೆ ನಾನು ಇಲ್ಲಿ ಅಲ್ಲಿಯ ಒಂದು ಸೊಸೈಟಿಯ ಇವುಗಳನ್ನು ಮಾತ್ರ ತಪ್ಪು ಕಂಡುಹಿಡಿಯುವಂಥದ್ದು ಅಂತಲ್ಲ, ಇದು ನನ್ನ ಅಬ್ಸರ್ವೇಷನ್. ಬಟ್ ಹಾಗೆಯೇ ಅಲ್ಲಿ ಜನಗಳಿಗೆ ಏನು ಅಂತ ಹೇಳಿದ್ರೆ ಅವ್ರಿಗೆ ಏನು ಕೆಲಸ ಮಾಡ್ತಾಯಿದ್ದಾರೆ ನಾನು ಕಂಡಂಥದ್ದು ಅಂತ ಹೇಳಿದ್ರೆ ಅವ್ರಿಗೆ ತೃಪ್ತಿಯಿಂದ ಸಂತೋಷವಾಗಿ ಕೆಲಸ ಮಾಡ್ತಾರೆ. ಅವನು ಗಾರ್ಡನರ್ ಇರ್ಬೋದು ಅಥವಾ ಅವನು ಡ್ರೈನೇಜ್ ಕೆಲಸವನ್ನು ಮಾಡುವಂಥದ್ದು ಇರ್ಬೋದು, ಕಾರ್ಪೆಂಟರ್ ಇರ್ಬೋದು, ಅವನು ಎಷ್ಟು ಖುಷಿಯಾಗಿ ಕೆಲಸ ಮಾಡ್ತಾನೆ ಆ ಕೆಲಸದಲ್ಲಿ ಅಂತ ಹೇಳಿದ್ರೆ, ಮತ್ತು ಅವನಿಗೆ ಎಷ್ಟು ಹಣ ಬರುತ್ತೋ ಅಷ್ಟರಲ್ಲಿ ಅವನು ಲೈಫನ್ನು ಲೀಡ್ ಮಾಡ್ತಾನೆ. ಅವನು ಅದರಲ್ಲಿ ಅವನಿಗೆ ಮಕ್ಕಳಿಗೆ ಆಸ್ತಿ ಮಾಡಬೇಕು, ಮೊಮ್ಮಕ್ಕಳಿಗೆ ಆಸ್ತಿ ಮಾಡಬೇಕು, ಈ ಕಾನ್ಸೆಪ್ಟ್ ಅವ್ರಿಗೆ ಇಲ್ದಲೇ ಇರೋದರಿಂದ ಅವ್ರು ಏನು ದುಡಿತಾರೋ ಸುಮಾರು ಅವರು ದುಡ್ದಿದ್ರಲ್ಲಿ 8 ತಿಂಗಳು ಅಥವಾ 9 ತಿಂಗಳು ದುಡಿದು ಇನ್ನು 2 ತಿಂಗಳು ಪ್ರವಾಸ ಮಾಡಿ ಆರಾಮಾಗಿ ದುಡ್ಡನ್ನು ಕಳೆದು ಇದು ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ 18ನೇ ವಯಸ್ಸಿಗೆ ಮಗಳಾಗಲಿ ಮಗ ಆಗಲಿ ಮನೆ ಬಿಟ್ಟು ಹೋಗ್ತಾರೆ. ಕೊನೆಗೆ ಇವರು ಇಬ್ಬರೇ ಅಥವಾ ಕೊನೆಗೆ ಒಬ್ಬರೇ ಅವರು ಉಳಿಯೋದ್ರಿಂದ ಈ ಆಸ್ತಿ ಮಾಡುವಂಥ ಕಲ್ಪನೆ ಅಥವಾ ಇವು ಯಾವುದು ಕೂಡ ಅಲ್ಲಿ ಇಲ್ದಲೇ ಇರೋದರಿಂದ ಅವರು ಏನು ಕೆಲಸ ಮಾಡ್ತಾರೋ ಆ ಕೆಲಸವನ್ನು ಭಾಳ ಸಂತೋಷವಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಇದರಲ್ಲಿ. ಆಮೇಲೆ ಅಲ್ಲಿರುವಂಥ ಸಾಮಾನುಗಳನ್ನು ನಾನು ನೋಡಿದಾಗ ಅಲ್ಲೇನು ಅಂದರೆ ಎಲೆಕ್ಟ್ರಾನಿಕ್ ಗೂಡ್ಸು ಮತ್ತು ಕಾರುಗಳು ಇವು ಎರಡನ್ನು ಬಿಟ್ಟರೆ ಇನ್ನು ಬಾಕಿದು ಎಲ್ಲದೂ ಕೂಡ ಹೊರಗಡೆಯಿಂದ ಬರುತ್ತೆ ಮತ್ತು ಎಲ್ಲದೂ ಕೂಡ ಯೂಸ್ ಆ್ಯಂಡ್ ಥ್ರೋ, ಯಾವುದೂ ಕೂಡ ಅದರಲ್ಲಿ ದಮ್ಮಿರೋಂಥ ಒಂದು ವಸ್ತು ಇಲ್ಲ. ಅದು ಮಂಚಗಳಿರ್ಬೋದು, ಈ ಉಡನ್ ಇವುಗಳಿರ್ಬೋದು, ಫ್ಯಾನ್ಗಳು ಅಥವಾ ಬೇರೆ ಇಂಥವು ಯಾವ ಇವುಗಳಿದ್ರೂ ಕೂಡ ಇವು ಯಾವೂ ಕೂಡ ಅವೆಲ್ಲ ಜೋರಾಗಿ ಗುದ್ದಿದ್ರೆ ಮುರಿದು ಹೋಗುತ್ತೆ ಪೂರ್ತಿ. ಈಗ ನನ್ನ ಮಗ ಕಟ್ಟಿರೋಂಥ ಮನೆ ಅಲ್ಲಿ ಮರದಲ್ಲಿ ಕಟ್ಟಿರೋದು, ಅದು ಈ ಅದು ಈ ಕಾರಣಕ್ಕೋಸ್ಕರ ಕಟ್ಟಿದ್ದಾರೆ, ಏನು ಭೂಕಂಪ ಆದಾಗ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಕಟ್ಟಿದ್ದಾರೆ. ಆದರೆ ಆ ಮರ ಹೇಗಿದೆ ಅಂತ ಹೇಳಿದ್ರೆ ಅವನಿರೋವಂಥದ್ದು ಭಾಳ ತುಂಬ ಕಾಸ್ಟ್ಲಿ ಆದ ಒಂದು ಏರಿಯಾದಲ್ಲಿ ಎಲ್ಲ ಗೋಡೆಗಳನ್ನು ಹೊಡೆದ್ರೆ ದಬ ದಬ ಅನ್ನುತ್ತೆ, ನೀವು ಜೋರ ಹೊಡೆದ್ರೆ ಒಳಕ್ಕೆ ಹೋಗುತ್ತೆ ಅದು ಪೂರ್ತಿ. ಆ ಥರದ ಮನೆಗಳನ್ನು ಕಟ್ಕೊಂಡು ಆ ಥರದ ಮರದಲ್ಲಿ ಕಟ್ಟಿ ನಮ್ಮವರೇನಾದರೂ ಹೋಗಿ ಮಕ್ಕಳುಗಳು ಅಥವಾ ಇದರಲ್ಲಿ ಜೋರಾಗಿ ಏನಾದರೂ ಬ್ಯಾಟ್ ಗಿಟ್ ತಗೊಂಡು ಹೊಡೆದ್ರೆ ಅಷ್ಟಕ್ಕೆ ಅದು ಹಂಗೇನೆ ಅಲ್ಲೇ ಒಳಗಡೆಗೆ ಹೋಗ್ಬಿಡುತ್ತೆ ಗೋಡೆ. ಆ ಥರ ಮನೆಗಳನ್ನು ಕಟ್ಕೊಂಡು ಅದಕ್ಕೆ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ರು, ಏನಪ್ಪ ಇದೇನಾದರೂ ಜೋರಾಗಿ ಗಾಳಿ ಗಿಳಿ ಬಂದು ಹಾರೋಗ್ಬಿಟ್ರೆ ಏನು ಮಾಡೋವಂಥದ್ದು ಅಂತಂದ್ಬಿಟ್ಟು ಅಂದರೆ ಆ ಥರದ ಮನೆಗಳು ಅಲ್ಲಿ. ಎರಡು ಐಟಮ್ಸ್ ಬಿಟ್ಟರೆ ಆಮೇಲೆ ಅಲ್ಲಿ ಎಲ್ಲವೂ ದೊಡ್ಡ ದೊಡ್ಡದಾದಂಥದ್ದು ಏನು ಈಗ ಡೈನಿಂಗ್ ಟೇಬಲ್ಲು ಸುಮಾರು 3-6 ಅಡಿ ಅಗಲಕ್ಕಿಂತ ಮಿನಿಮಮ್ ಅದು, ಅದಕ್ಕಿಂತ ದೊಡ್ಡದು. ಆಮೇಲೆ ನಾನು ಆ ಸ್ಟೋರ್ ಮ್ಯಾನೇಜರ್, ಆ ಸ್ಟೋರ್ ಒಂದೊಂದು ಸ್ಟೋರ್ಗಳು ಎಷ್ಟು ದೊಡ್ಡದಿರುತ್ತೆ ಅಂದರೆ ಅರ್ಧ ಫುಟ್ಬಾಲ್ ಗ್ರೌಂಡ್ಸ್ ಇರೋಷ್ಟು ದೊಡ್ಡ ಶೋರೂಮ್ಗಳು ಅವ್ರದ್ದಿರುತ್ತೆ. ಅದನ್ನು ನೋಡಿದ್ರೆ ಹೊರಗಡೆಯಿಂದ ಇಷ್ಟು ಭವ್ಯವಾದದ್ದ ಅಂತ.
ಅಲ್ಲಿಒಳಗಡೆ ಹೋಗಿ ನೋಡಿದ್ರೆ ಬರೀ ಈ ತರದ ಎಲ್ಲದೂ ಚೈನಾದಿಂದ ಬಂದಿರುವಂತದ್ದು, ಇದರಲ್ಲಿ ಯಾವುದು ಅದರಲ್ಲಿ ಯಾವುದು ಮಿಲ್ದಲ್ಲ ಇರುವಂತ ಈ ತರದ ಪ್ರಾಡಕ್ಟ್ಸ್ ಇರುತ್ತೆ ಪೂರ್ತಿ. ಆಮೇಲೆ ನಾನು ಅವ್ರಿಗೆ ಹೋಗಿ ಕೇಳಿದೆ, ನೀವು ಇಷ್ಟು ದೊಡ್ಡದು ಮಾಡಿದ್ದೀರಲ್ಲ, ಇಲ್ಲಿರೋಂಥವ್ರೆ ನೀವು ನಾನು ನೋಡಿದಂಥ ಕುಟುಂಬಗಳಲ್ಲಿ ಎರಡು ಜನಕ್ಕಿಂತ ಜಾಸ್ತಿ ಯಾರೂ ಇಲ್ಲ, ಅಥವಾ ಮೂರು ಜನ ಇದ್ದರೆ ಒಂದು ಮಗು ಅಥವಾ ಇರುವಂಥದ್ದು. ಇಷ್ಟು ದೊಡ್ಡ ಟೇಬಲನ್ನು ಯಾರು ಇಟ್ಕೊಳ್ತಾರೆ, ಯಾಕೆ ಇಟ್ಕೊಳ್ತಾರೆ ಅಂತಂದ್ಬಿಟ್ಟು. ನಮಗೆ ಬೇಕಾಗಿರುವಂಥದ್ದು ಒಂದು ಸಣ್ಣ ಟೇಬಲ್ಲು, ಅದೊಂದು ಸಣ್ಣ ಟೇಬಲಿನ ಕಾನ್ಸೆಪ್ಟ್. ಮತ್ತು ಎಲ್ಲ ವಸ್ತುಗಳು ಕೂಡ ಒಂದು ವ್ಯಾಸ್ಲಿನ್ ಬೇಕು ಅಂತ ಹೇಳಿದ್ರೆ ಇಷ್ಟು ತಪ್ಪದ ಬಾಟ್ಲು, ನೀವೊಂದು ಶೇವ್ ಕ್ರೀಮ್ ಬೇಕು ಅಂತ ಹೇಳಿದ್ರೆ ಇಷ್ಟು ದಪ್ಪ ಇಷ್ಟು ದೊಡ್ಡ ಒಂದು ಇದು. ಅಲ್ಲಿ ಯಾವುದು ಸಣ್ಣದು ಅನ್ನೋಂಥದ್ದಿಲ್ಲ, ಎಲ್ಲ ದೊಡ್ಡ ದೊಡ್ಡದು. ಮತ್ತು ಎಲ್ಲದು ಕೂಡ 6, 12 ಒಂದೊಂದು ಸಿಕ್ಕುವಂಥದ್ದು ಬಾಯಿ ಒಂದೊಂದು ಇಲ್ಲವೇ ಇಲ್ಲ, ಎಲ್ಲದು ಕೂಡ ಇದನ್ನ ಅದನ್ನು ತಗೊಂಡು ಏನು. ಅಲ್ಲಿರೋರೇ ಇಬ್ಬಿಬ್ಬರು, ಭಾಳಷ್ಟು ಜನ ಒಬ್ಬೊಬ್ಬರೇ, ಒಬ್ಬರು ಎರಡು ನಾಯಿಗಳು, ಎರಡು ಕಾರುಗಳು ಅಷ್ಟು. ಅದಿರೋಂಥ ಜೀವನ ವ್ಯವಸ್ಥೆಗೆ ಇಷ್ಟು ದೊಡ್ಡ ದೊಡ್ಡ ಸಾಮಾನುಗಳನ್ನು ಯಾಕೆ ಮಾಡ್ತೀರಾ ನೀವೆಲ್ಲ, ಭಾಳ ಸಣ್ಣ ಸಣ್ಣದನ್ನು, ಇದು ಏನು ಉದ್ದೇಶ ಏನು ಅಂತ ಕೇಳಿದೆ. ಅವ್ರು ಯಾರೂ ಏನೂ ಸರಿಯಾಗಿ ನನಗೆ ಇದನ್ನು ಕೊಡಲಿಲ್ಲ. ಸೊ ಈ ರೀತಿ ಅಮೇರಿಕಾದಲ್ಲಿ, ಆಮೇಲೆ ನಮ್ಮ ಜನ ಇಲ್ಲಿಂದ ಹೋಗಿದಾರಲ್ಲ, ಇಲ್ಲಿ ಹೋಗಿರೋಂಥ ಭಾಳಷ್ಟು ಜನ, ನಾವು ಇಲ್ಲಿ ಹೋಗಿರೋಂಥದ್ದೇನು, ನಮ್ಮ ದೇಶದಲ್ಲಿ ಆಪರ್ಚುನಿಟೀಸ್ ಇಲ್ಲ, ಪ್ರತಿಭೆಗೆ ಅವಕಾಶ ಇಲ್ಲ, ಕಾಂಪಿಟೇಷನ್ ಇಲ್ಲ, ಮತ್ತು ಈ ಥರದ್ದು ಹೇಳಿ ನಾವು ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ನಾವಲ್ಲಿ ಹೋಗಿದ್ದೇವೆ. ಆದರೆ ಬಹುತೇಕ ಅಲ್ಲಿ ಹೋಗಿರುವಂಥ ನಮ್ಮ ಇಂಡಿಯನ್ಸು ಇವರೆಲ್ಲರೂ ಕೂಡ ಡೆಮೊಕ್ರೆಟಿಕ್ ಪಾರ್ಟಿಯ ಸಪೋರ್ಟರ್ಸು. ಅವರು ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಈ ಎಲ್ಲದನ್ನು ಅವರು ಒಪ್ಪೋದಾಗಿದ್ದರೆ ಅವರು ರಿಪಬ್ಲಿಕನ್ ಪಾರ್ಟಿಗೆ ಸಪೋರ್ಟರ್ಸ್ ಆಗಿರಬೇಕಾಗಿತ್ತು. ಆದರೆ ಅಲ್ಲಿ ಹೋಗಿ ಅವ್ರು ಯಾಕೆ ಡೆಮೊಕ್ರೆಟಿಕ್, ನಾನು ಡೆಮೊಕ್ರೆಟಿಕ್ ಪಾರ್ಟಿಯ ಒಂದು ನಮ್ಮ ಏರಿಯಾದಲ್ಲಿ ಆ ಫಾಸ್ಟರ್ ಸಿಟಿಯ ಒಬ್ಬ ಆ್ಯಕ್ಟಿವಿಸ್ಟು ಅವರು ಅಲ್ಲಿ ಆರ್ಗನೈಸ್ ಮಾಡ್ತಿದ್ದವ್ರನ್ನ ನಾನು ಹೋಗಿ ಕೇಳಿದೆ, ಏನಿದು ಕತೆ, ನೀವು ನ್ಯಾಚುರಲಿ ಬಂದಿರುವಂಥದ್ದು ನ್ಯಾಚುರಲ್ಲಾಗಿ ನಾವು ಭಾರತೀಯರು ನಾವು ಇಲ್ಲಿ ಬಂದಿದ್ದೆಲ್ಲ ನಮ್ಮ ಈ ದೇಶದಲ್ಲಿರುವಂಥ ಈ ವ್ಯವಸ್ಥೆಯನ್ನು ಬಿಟ್ಟು ನಾವಿಲ್ಲಿ ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂದರೆ ನೀವು ರಿಪಬ್ಲಿಕನ್ ಪಾರ್ಟಿಗೆ ನೀವು ಸಪೋರ್ಟ್ ಮಾಡಬೇಕು, ಡೆಮೊಕ್ರೆಟ್ ಇವರಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂತಂದ್ರೆ. ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ಥರನೇ, ಇಲ್ಲಿಯ ಕಾಂಗ್ರೆಸ್ಸು ಅಲ್ಲಿಯ ಡೆಮೊಕ್ರೆಟಿಕ್ ಪಾರ್ಟಿ ಒಂದೇ. ಅಲ್ಲಿರುವಂಥ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗೆ, ಅಲ್ಲಿರುವಂಥ ಬ್ಲ್ಯಾಕ್ಸ್ಗೆ ಅಂದರೆ ತಪ್ಪು ತಿಳಿಬೇಡಿ, ಅಲ್ಲಿ ನೀವು ಬ್ಲ್ಯಾಕ್ ಅನ್ನೋ ಪದಾನ ನೀವೇನಾರ ಉಪಯೋಗಿಸ್ಬಿಟ್ರೆ ನಿಮಗೆ ಒಳಗೆ ಹಾಕ್ಬಿಡ್ತಾರೆ, ಅದು ಮೋಸ್ಟ್ ಅಫೆನ್ಸಿವ್ ಇದು ಡಿಸ್ಕ್ರಿಮಿನೇಷನ್ನು. ಆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಕಲರ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಇವುಗಳನ್ನು ಮಾಡಿಬಿಟ್ರೆ ಭಾರಿ ದೊಡ್ಡ ಇದು. ಅದಕ್ಕೋಸ್ಕರನೇ ಬಹಳ ಕೇರ್ಫುಲ್ಲಾಗಿ ಮಾತಾಡುವಾಗ ಯಾವುದು, ಅದಕ್ಕೋಸ್ಕರ ಅಲ್ಲಿ ಮಕ್ಕಳಿಗೆ ಅವರು ಇವಾಗ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಗುಗೆ ನಾವು ಅದಕ್ಕೆ ಕಾನ್ಷಿಯಸ್ ಆಗಿ ನಾವು ಅದನ್ನು ನಾವು ಹುಡುಗ ಹುಡುಗಿ ಅಂತ ನಾವು ಕರಿಬಾರ್ದು, ಅದು ಡಿಸೈಡ್ ಮಾಡಬೇಕು, ಅದು ಹುಡುಗನೋ ಹುಡುಗಿನೋ ಅನ್ನೋಂಥದ್ದನ್ನು ಅದು ಡಿಸೈಡ್ ಮಾಡಬೇಕು, ಅದನ್ನು ನಾವು ಡಿಸೈಡ್ ಮಾಡಬಾರ್ದು. ನಾವೇನೇ ಅದಕ್ಕೆ ಹುಡುಗಿ ಅಂತ ಹೇಳೋದು ಅಥವಾ ಅದಕ್ಕೆ ಬೇಕಾದಂಥ ಬಟ್ಟೆ ಹಾಕೋ, ಹುಡುಗನ ಥರದ ಬಟ್ಟೆ ಹಾಕೋದು ಅಥವಾ ಅದು ಮಾಡಬಾರ್ದು ಅನ್ನೋ ಥರ ಯೋಚನೆ ಮಾಡೋ